morning students. In the last class, we know that the special books like purchase cash book, purchase book, purchase returns book, sales returns book and journal proper. We should know the meaning of cash book. There are three types of cash book, simple cash book, two column cash book and petty cash book. Okay, today classes or today class we are discussing about the how to solve the simple column cash book. See here, in the simple column cash book debit side, here we should be taken as receipts. Receipts nothing but income. In the credit side we should be taken as a payments. Payments nothing but expenses. Okay, now receive ಮಾಡ್ಕೊಂಡಿರೋದನ್ನೆಲ್ಲ ಏನ್ ಮಾಡ್ತೀವಿ ಕ್ಯಾಶ್ ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಪೇಮೆಂಟ್ಸ್ ಮಾಡಿರೋದೆಲ್ಲ ನಾವು ಯಾವ ಕಡೆ ತಗೊಂತೀವಿ, ಕ್ರೆಡಿಟ್ ಸೈಡ್ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಇಷ್ಟೇ, ನೀವು ಇಲ್ಲಿ ಪೇಯ್ಡ್ ಆದ್ರೆ ಕ್ರೆಡಿಟ್ ಸೈಡ್, ರಿಸೀವ್ಡ್ ಆದ್ರೆ ಡೆಬಿಟ್ ಸೈಡ್. ಇಷ್ಟು ನೀವು ಮೈಂಡ್ ಅಲ್ಲಿ ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಲೈಕ್ ಇನ್ ದ ಡೆಬಿಟ್ ಸೈಡ್ ವಿ ಶುಡ್ ಬಿ ಟೇಕನ್ ರಿಸೀವ್ಡ್ ಅಮೌಂಟ್ಸ್, ದ ಕ್ರೆಡಿಟ್ ಸೈಡ್ ವಿ ಶುಡ್ ಬಿ ಟೇಕನ್ ಆಸ್ ಪೇಮೆಂಟ್ಸ್ ಅಮೌಂಟ್. ಓಕೆ, ಹಿಯರ್ ದೇ ಶುಡ್ ಬಿ ಗಿವನ್ ದಿ ಪ್ರಾಬ್ಲಮ್ ಲೈಕ್ ರೆಕಾರ್ಡ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಬುಕ್ಸ್ ಆಫ್ ಇನ್ ದಿ ಸಿಂಪಲ್ ಕ್ಯಾಶ್ ಬುಕ್, ಸಿಂಪಲ್ ಕ್ಯಾಶ್ ಬುಕ್ ಫಾರ್ ನವಂಬರ್ 2018. ಓಕೆ, ಇಲ್ಲಿ ಏನ್ ಕೊಡೋದಿಲ್ಲ, ರೆಕಾರ್ಡ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಪಲ್ ಕ್ಯಾಶ್ ಬುಕ್. ಸಿಂಪಲ್ ಕ್ಯಾಶ್ ಬುಕ್ ವಿಚ್ ಕಂಟೈನ್ ಓನ್ಲಿ ಒನ್ ಅಮೌಂಟ್ ಕಾಲಮ್ ಈಚ್ ಸೈಡ್ ಲೈಕ್ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ನೋಡಿ, ಓನ್ಲಿ ಒನ್ ಅಮೌಂಟ್ ಕಾಲಮ್ ನಮ್ಗೆ ಇಲ್ಲಿ ನಾವು ನೋಡ್ತಾ. ಓಕೆ, ಇಲ್ಲಿ ಫಸ್ಟ್ ನವಂಬರ್ 2018 ಕ್ಯಾಶ್ ಇನ್ ಅಂಡ್ ರುಪೀಸ್ 12,500. ಕ್ಯಾಶ್ ಇನ್ ಅಂಡ್ ನಥಿಂಗ್ ಬಟ್ ಪ್ರೀವಿಯಸ್ ಮಂತ್ ನಾವೇನ್ ಮಾಡಿರ್ತೀವಿ, ಬ್ರಾಡ್ ಫಾರ್ವರ್ಡ್ ನ ಮಾಡ್ಕೊಂಡಿರ್ತೀವಿ. ಓಕೆ, ಪ್ರೀವಿಯಸ್ ಮಂತ್ ನಾವೇನ್ ಮಾಡ್ತೀವಿ, ಬ್ರಾಡ್ ಫಾರ್ವರ್ಡ್ ಟು ಕರೆಂಟ್ ಮಂತ್. ಓಕೆ, ದಟ್ಸ್ ವೈ ಇಟ್ಸ್ ಇನ್ಕಮ್. ಇಟ್ ಶುಡ್ ಬಿ ಟೇಕನ್ ಟು ದಿ ರಿಸೀಪ್ ಸೈಡ್ ಫಸ್ಟ್ ನವಂಬರ್ 2018 ಟು ಬ್ಯಾಲೆನ್ಸ್ brought down 12,500. Okay, this side we should be taken 12,500. Next, fourth number 2018 cash paid to Ari. What's the journal entry? Who is the receiver here? Paid nothing but payment. Okay, journal entry will be ಅರೀಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಅಲ್ಲಿ ನಾವು ಕ್ಯಾಶ್ ಬುಕ್ ಅಂತ ನಾವು ತೋರಿಸೋದಿಲ್ಲ. ಹಿಯರ್ ವಿ ಶುಡ್ ಬಿ ಟೇಕನ್ ಫೋರ್ತ್ ನವಂಬರ್ 2018 ಬೈ ಅರೀಸ್ ಅಕೌಂಟ್. ಬೈ ಅರೀಸ್ ಅಕೌಂಟ್ ಅವರ್ ದೇ ಆರ್ ಗಿವನ್ ಆರ್ ಪೇಡ್ ಟು ಅರಿ ರುಪೀಸ್ 600. ಓಕೆ, ನೆಕ್ಸ್ಟ್ ಹಿಯರ್ ಪರ್ಚೇಸ್ಡ್ ಗೂಡ್ಸ್ ರುಪೀಸ್ 800. When we are purchasing the goods, we should be paid immediately for cash. Okay, what is the journal entry? Purchase account data to cash account. ನಿಮ್ಗೆ ಆಲ್ರೆಡಿ ನಾನು ಲೆಡ್ಜರ್ ಅಲ್ಲಿ ಇದ್ದೆ, ಅಲ್ಲಿ ನಮ್ಮ ಜರ್ನಲ್ ಎಂಟ್ರಿಯಲ್ಲಿ ಡೆಬಿಟ್ ಆಗಿರೋದು ನಮ್ಗೆ ಇಲ್ಲಿ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಇಲ್ಲಿ ಅಲ್ಲಿ ಕ್ರೆಡಿಟ್ ಆಗಿರೋದು ನಮ್ಗೆ ಇಲ್ಲಿ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಲೈಕ್ ಅಲ್ಲಿ ಇಯರ್ ದೇ ಶುಡ್ ಬಿ ಟೇಕನ್ ಆಸ್ ಎಕ್ಸ್ಪೆನ್ಸಸ್. ಅಂದ್ರೆ ಇಯರ್ 7th ನವಂಬರ್ 2018 ಬೈ ಪರ್ಚೇಸಸ್ ಅಕೌಂಟ್ ರುಪೀಸ್ 800. ಬೈ ಪರ್ಚೇಸ್ ಅಕೌಂಟ್ ರುಪೀಸ್ 800. ಓಕೆ, ನೆಕ್ಸ್ಟ್ 12th ನವಂಬರ್ 2018 ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್. ಓಕೆ, ಯಾರಿಂದ ನಾವು ಕ್ಯಾಶ್ ರಿಸೀವ್ ಮಾಡ್ತಾ ಇದೀವಿ? ಅಮಿತ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಅಮಿತ್ ರುಪೀಸ್ 1,960. ಇನ್ ದ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಅಮಿತ್ ಅಕೌಂಟ್. ಓಕೆ, ರಿಸೀವ್ಡ್ ನಥಿಂಗ್ ಬಟ್ ರಿಸೀಪ್ಟ್ ಇನ್ಕಮ್. 12th ನವಂಬರ್ 2018 ಟು ಅಮಿತ್ಸ್ ಅಕೌಂಟ್ 1,960. ಓಕೆ, ನೆಕ್ಸ್ಟ್ 16th ನವಂಬರ್ 2018 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್.
is a journal entry? Cash account data to sales account. The journal entry will be cash account data to sales account. Year and which date? 16 November 2018 to sales account. To sales account. What is the value? 800. Okay, next. 20th. Here they should be given paid to Monisha. What is the journal entry? Who is the receiver there? Monisha. Monisha's account data to cash account. Here we should be taken as a payment. Okay, here 20th November 2018 by Monisha's account. By Monisha's account. How much they are given the value? Rupees 590. Okay, next. Cottage paid. What is the journal entry on 25th? What is the journal entry? Cottage account data to cash account. Cottage nothing but we should be paid for rent. Jatka bandi na vien putti ho. Amurna adana cottage ante li na hu kariti. Okay, here. 25th November 2018 by cottage account. By cottage account rupees 100. By cottage account rupees 100. Next, 30th November 2018, salary paid. What is the journal entry? Salaries account data to cash account. Salaries account data to cash account, because it should be expenses, we should be taken into the payment. Okay, on 30th November 2018 by salaries account. By salary account. How much? 1000. Okay, here they should not given any other transaction. Okay, in this case, we should know about the balancing of an account. ಓಕೆ ಅಲ್ಲಿಗೆ ನಮಗೆ ಡೆಬಿಟ್ ಸೈಡ್ ಎಷ್ಟು ಬರುತ್ತೆ, ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ ಅನ್ನೋದು ನಾವು ನೋಡೋಣ. ಓಕೆ, ಇಲ್ಲಿ 1500 ಪ್ಲಸ್ 1960 ಪ್ಲಸ್ 800, ವಿ ಶುಡ್ ಬಿ ಗೆಟ್ 15,260. ಅವರ್ ಗೆಟ್ಟಿಂಗ್ 15,260, ಬಟ್ ಪೇಮೆಂಟ್ಸ್ ಅಷ್ಟು ನಮ್ಗೆ ಬರೋದಿಲ್ಲ. ಅವಾಗ ಇಲ್ಲಿ ಟೋಟಲ್ ಬ್ಯಾಲೆನ್ಸಿಂಗ್ ಬೋತ್ ಸೈಡ್ ನಾವು ಈಕ್ವಲ್ ನ ಮಾಡಬೇಕಾಗುತ್ತೆ. ಎಷ್ಟು ಬರುತ್ತೆ? 15,260. Both sides we should be taken as a equal balancing of an account. Already in the receipts we should be get 15,260, but here 600 plus 800, 1,400, 1,500, 2,500 and 3,090. Okay, in this case, balancing of an account, here we should be taken 30th November 2018 by balance carried down, carried forward to the credit side. Okay, then we get debit side just here, then we get credit side karme here, other than we should be carried forward to payment side, like credit side 12,170. Here we should be taken 12,170 carry forward mark. Next month, like 1st December 2018 to balance, because it should be cutting for the next month. To balance brought down 12,170. Okay, now cash in hand and other value next period adu continue up. Okay, student, thank you. We should be continuing in the next class. Thank you, student.